ಅವಾ ದೇವಿ ಇಲ್ಲೂ ಕಾಣಿಸ್ತಾ ಇಲ್ಲ ಕಣೋ. ಇಲ್ಲೆಲ್ಲ ಹೊರಗಡೆ ಹೋಗಿದ್ದೆ. ಇಲ್ಲ ಕಣೋ, ಅವನ ಈ ರೀತಿ ಹೇಳ್ದೆ ಕೇಳ್ದೆ ಹೋಗಿರೋದು ನನಗೆ ಯಾಕೋ ಭಯ ಆಗ್ತಾ ಇದೆ. ಬಾಮವ ಅವನಿಂದ ನಿನಗೇನು ಸುಖ ಸಿಕ್ಕಿದೆ? ಅವನು ಗಂಡಸೆ ಅಲ್ಲ. ವೇಸ್ಟ್ ಮಾಡ್ಕೋಬೇಡ, ನಾವಿಬ್ರು ಮದ್ವೆ ಆಗಿ ಸುಖವಾಗಿರೋಣ. ನೀ ನೋಡ್ತಿರೋ ಸುಖನ ನಾನು ನಿನಗೆ ತೋರಿಸ್ತೀನಿ. ಅವನ ಬಗ್ಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯ? ನನ್ನ ಮಗ ಎಲ್ಲಾದ್ರೂ ಹೋಗಿ ಸಾಯಿಲಿ. ನಾನು ಹೇಳೋ ಮಾತಿಂದ ನಿನಗೆ ಖುಷಿ ಆಗಿದೆಯಲ್ಲ? ಈ ಹೆಣ್ಣಿನ ದೇಹಕ್ಕೆ ಇಷ್ಟೊಂದು ವ್ಯಾಮೋಹನ, ನೀವು ಗಂಡಸರೆಲ್ಲ ಹೀಗೇನಾ? ಹೆಣ್ಣಿನ ಭಾವನೆಗಳಿಗೆ ಬೆಲೆನೇ ಇಲ್ವಾ? ಈ ಹೆಣ್ಣಿನ ದೇಹ ಸುಖಕ್ಕೆ ಮಾತ್ರ ಬೆಲೆನಾ? ನೀವು ಗಂಡಸರು ಹೇಗ ಆಡಿಸ್ತೀರಯ್ಯ? ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿಸ್ತೆ. ಆದ್ರೆ ಅವನು ನನ್ನ ಮೇಲೆ ಸಂಶಯ ಪಟ್ಟ, ನನ್ನ ಬಿಟ್ಟು ಹೋದ. ಲೋಫರ್ ಕುಡುಕ. ಈಗ ನೀನು ಅವನು ಸರಿ ಇಲ್ಲ, ನಾವಿಬ್ರು ಮದುವೆ ಆಗೋಣ ಬಾ ಅಂತಿದ್ಯಾ? ನೀವು ಗಂಡಸರು ಮೋಸಗಾರರು, 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 ಮೋಸಗಾರರು. ಬಾಬಾ ಅವ್ನು ಲೋಫರೇ ಆದ್ರು ಕುಡುಕಾನೇ ಆದ್ರು ನನ್ ಮೇಲೆ ಸಂಶಯನೇ ಪಟ್ರು. ಅವ್ನು ನನಗ್ ಬೇಕು ಮಾವ, ನನ್ನ ಜೀವ ಕಣೋ, ನನ್ನ ದೇವ್ ನನಗೆ ಬೇಕು, ನನ್ನ ದೇವ್ ನನಗೆ ಬೇಕು ಮಾವ, ನನ್ನ ದೇವ್ ನನಗೆ ಬೇಕು ಮಾವ, ನನ್ನ ದೇವ್ ನನಗೆ ಬೇಕು, ನನ್ನ ದೇವ್ ನನಗೆ ಬೇಕು. ಆಶ್ಚರ್ಯ ಅನಿಸ್ತಿದೆ ಅಲ್ಲ, ಪ್ರೀತಿ ಅನ್ನೋದು ಎಷ್ಟು ಪವರ್ಫುಲ್ ಅಂತ ಕತೆ ಕಾದಂಬರಿ ಸಿನಿಮಾದಲ್ಲಿ ನೋಡಿದ್ದೆ ಕೇಳಿದ್ದೆ ಅಷ್ಟೆ. ಆದ್ರೆ ಇಷ್ಟು ಹತ್ತಿರದಿಂದ ನಾನು ನೋಡೇ ಇರಲಿಲ್ಲ. ಪ್ರೀತಿ ಮಾಡೋರು ಎಂತ ಕಷ್ಟ ಬಂದ್ರು ನಗದಾಗ್ತಾ ಎದುರಿಸ್ತಾರೆ, ಯಾವುದಕ್ಕೂ ಭಯ ಪಡೋದಿಲ್ಲ. ನೀನ್ ಎಷ್ಟೇ ನೊಂದಿದ್ರು ಅವನೇ ಬೇಕು ಅಂತೀಯಲ್ಲ, ಗ್ರೇಟ್ ಕಣೆ ನೀನು, ಗ್ರೇಟ್. ಮಾವ ನೀನ್ ಏನ್ ಮಾತಾಡ್ತಾ ಇದ್ಯಾ? ಏನೇನೋ ಮಾತಾಡ್ತಿಲ್ಲಮ್ಮ, ನಿಮ್ಮಂತ ಪ್ರೇಮಿಗಳನ್ನ ದೂರ ಮಾಡೋದಕ್ಕೆ ಆ ದೇವರಿಗಾದ್ರೂ ಹೇಗ್ ಮನ್ಸು ಬಂತು? ಆ ದೇವರು ಅಂದ್ರೆ ಕೋಪ ಬರ್ತಿದೆ ನನಗೆ.